ಬಿಹಾರದಲ್ಲಿ ಬಿಜೆಪಿಗೆ ಕೈಕೊಟ್ಟಂತ ನಿತೀಶ್ ಕುಮಾರ್ ಮತ್ತೆ ಆರ್ಜೆಡಿ ಜೊತೆ ದೋಸ್ತಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಮುರ್ಕೊಂಡ್ರು ಕೂಡ ಹೈಕಮಾಂಡ್ ನಾಯಕರು ಅಷ್ಟಾಗಿ ತಲೆಕೆಡಿಸಿಕೊಂಡ ಹಾಗೆ ಕಾಣ್ತಾ ಇಲ್ಲ. ಬಿಹಾರ ರಾಜಕೀಯ ಭವಿಷ್ಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಅಮಿತ್ ಶಾ ತಾಳ್ಮೆಯ ಮೊರೆ ಹೋಗಿದ್ದಾರೆ. ಇಷ್ಟಕ್ಕೂ ರಾಜ್ಯದ ವಿವಿಧೆಡೆ ದೇಶದ ವಿವಿಧೆಡೆ ಬಿಜೆಪಿ ತನ್ನ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅಥವಾ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ತನ್ನ ಅಧಿಕಾರವನ್ನ ಸ್ಥಾಪನೆ ಮಾಡೋದಕ್ಕೆ ಎಷ್ಟು ಹಪಹಪಿಯಲ್ಲಿರುತ್ತೆ, ಎಷ್ಟು ಆಸಕ್ತಿಯನ್ನ ತೋರಿಸುತ್ತೆ, ಇದು ಗೊತ್ತಿರುವಂತಹ ವಿಚಾರ. ಅದು ಮಹಾರಾಷ್ಟ್ರ ಇರಬಹುದು, ಮಧ್ಯಪ್ರದೇಶ ಇರಬಹುದು, ಎಲ್ಲೇ ಇರಬಹುದು. ಬಟ್ ಅಂಥ ಬಿಜೆಪಿ ಬಿಹಾರದಲ್ಲಿ ಮಾತ್ರ ಯಾಕೆ ಒಂದು ಹೆಜ್ಜೆ ಹಿಂದೆ ಬಂದು, ಬಿಹಾರದಲ್ಲಿ ಮಾತ್ರ ಯಾಕೆ ನಿತೀಶ್ ಕುಮಾರ್ 17-20 ವರ್ಷಗಳ ಒಂದು ಅಲಯನ್ಸ್ ಇತ್ತಲ್ಲ ಬಿಜೆಪಿ ಹಾಗೆ ಜೆಡಿಯುದು, ಅವರನ್ನ ಹಾಗೆ ಹೋಗೋದಕ್ಕೆ ಏನು ಅವಕಾಶವನ್ನ ಯಾಕೆ ಮಾಡಿಕೊಟ್ರು? ಇದು ಬಹಳ ಕುತೂಹಲಕಾರಿಯಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಬಟ್ ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು, ನಿತೀಶ್ರ ರಾಷ್ಟ್ರ ರಾಜಕಾರಣದ ಮಹದಾಸೆ ಬಗ್ಗೆ ಬಿಜೆಪಿ ನಾಯಕರಿಗೆ ಬಹಳ ಒಂದು ಸ್ಪಷ್ಟವಾದಂತಹ ಸುಳಿವು ಸಿಕ್ಕಿತು 2013ರಲ್ಲಿ. ಏನಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತು. 2013ರಲ್ಲಿ ಒಂದ್ಸಲ ಬಿಜೆಪಿಗೆ ಕೈಕೊಟ್ಟು ನಿತೀಶ್ ಕುಮಾರ್ ಅವರು ಆರ್ಜೆಡಿ ಜೊತೆ ಸರ್ಕಾರವನ್ನ ರಚನೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ರೇಸ್ನಲ್ಲಿ ಖುದ್ದು ನಿತೀಶ್ ಕುಮಾರ್ ಅವರು ನರೇಂದ್ರ ಮೋದಿಯವರ ಜೊತೆಗಿರ್ತಾರೆ. ಯಾವಾಗ ನರೇಂದ್ರ ಮೋದಿಯನ್ನ NDA ಮೈತ್ರಿಕೂಟ ತನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡುತ್ತೋ 2014ರ ಚುನಾವಣೆಗೆ, ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಬಹಳ ಬೇಸರಗೊಂಡು ಬಿಜೆಪಿಗೆ ಕೈಕೊಟ್ಟು ಮಹಾಗಠಬಂಧನನ್ನ ರಚನೆ ಮಾಡಿಬಿಡ್ತಾರೆ, ಆರ್ಜೆಡಿ ಜೊತೆ ಹೋಗ್ಬಿಡ್ತಾರೆ. ಈಗಲೂ ಮತ್ತದೇ ಸಂದರ್ಭ. 2024ರಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ. UPನಲ್ಲಿ ಸಹಜವಾಗಿ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ಈಗಲೂ ಕೂಡ ಈ ಕ್ಷಣಕ್ಕೂ ಕೂಡ UPನಲ್ಲಿ ಒಂದು ಆನ್ಸರ್ ಇಲ್ಲ, ಒಂದು ಸಮರ್ಥವಾದಂತಹ ನಾಯಕತ್ವ ಇಲ್ಲ. ಇಂಥದ್ದೊಂದು ಮಾತು ಕೇಳಿ ಬರ್ತಾ ಇದೆಯಲ್ಲ. ಹೀಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಈ ಸಂದರ್ಭದಲ್ಲಿ ಒಂದು ಅವಕಾಶ ಇದೆ, ನಾನು ಕಾಲಿಡಬೇಕು ಅನ್ನುವಂತಹ ಮಹದಾಸೆಯಲ್ಲಿ ನಿತೀಶ್ ಕುಮಾರ್ ಅವರಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನ ತಡೆದ್ರೂ ಕೂಡ ಅವ್ರು ನಿಲ್ಲೋದಿಲ್ಲ ಅನ್ನುವಂಥದ್ದು ಬಿಜೆಪಿಗೆ ಸ್ಪಷ್ಟ ಆಗಿತ್ತು. ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಸಾಥ್ ಬೇಕು ನಿತೀಶ್ ಕುಮಾರ್ ಅವರಿಗೆ ಮುಂದಿನ ಪ್ರಧಾನಮಂತ್ರಿ ಆಗೋದಕ್ಕೆ, ಹಾಗೆ ದೆಹಲಿನಲ್ಲಿ ಕಾಂಗ್ರೆಸ್ನ ಸಾಥ್ ಬೇಕೇ ಬೇಕು. ಹಾಗಾಗಿ ಅವ್ರು ಹೋಗುವಂತಹ ಮನಸ್ಸನ್ನ ಮಾಡಿದ್ದಾರೆ, ತಡೆದ್ರೂ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಬಿಜೆಪಿ ನಾಯಕರಿಗೆ ಅರ್ಥ ಆಗಿತ್ತು. ಇನ್ನೂ ಒಂದು ವಿಚಾರವನ್ನ ಗಮನಿಸಬೇಕು. ಬಿಹಾರದಲ್ಲಿ ಒರಿಜಿನಲಿ ಬಿಹಾರದಲ್ಲಿ ಏನಾಗ್ತಾ ಇದೆ, ಗ್ರೌಂಡ್ ಲೆವೆಲ್ ನಲ್ಲಿ ಏನಾಗ್ತಾ ಇದೆ, 2020ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ. ಆ ಚುನಾವಣೆಯ ಬಳಿಕ JDUನ ನಾಯಕರಾಗಿರುವಂತಹ ನಿತೀಶ್ ಕುಮಾರ್ ಅವರ ಚರಿಷ್ಮಾ ಅದು ಕಡಿಮೆಯಾಗಿದೆ ಬಿಹಾರದಲ್ಲಿ. ಇದು ಬಹಳ ಪ್ರಮುಖವಾದಂತಹ ಮತ್ತೊಂದು ಕಾರಣ. ಇದು ಬಿಜೆಪಿಯ ಅನಾಲಿಸಿಸ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿತೀಶ್ ಕುಮಾರ್ ಅವರ JDU ಕೇವಲ 45 ಸ್ಥಾನಗಳಲ್ಲಿ ಅಲ್ಲಿ ಅಧಿಪತ್ಯವನ್ನ ಸಾಧಿಸಿದೆ. ಬಟ್ ದೆನ್ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಇಳಿದಂತಹ ಬಿಜೆಪಿ 77 ಸ್ಥಾನಗಳನ್ನ ಗೆದ್ದಿದೆ. ಮತ್ತೊಂದು ಪಾರ್ಟಿ RJD 79, ಸಿಂಗಲ್ ಲಾರ್ಜೆಸ್ಟ್ RJD ಆದ್ರೂ ಕೂಡ ಬಿಜೆಪಿ ಹಾಗೆ JDU ಸರ್ಕಾರವನ್ನ ರಚನೆ ಮಾಡಿದ್ರು. ಹೈಯೆಸ್ಟ್ ಸೀಟ್ಗಳನ್ನ ಬಿಜೆಪಿ ಗೆದ್ರೂ ಕೂಡ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಲಾಗಿತ್ತು. ಬಿಹಾರದ ಜನತೆಗೆ ಸದ್ಯ ಪರ್ಯಾಯ ಪಕ್ಷವಾಗಿ ಕಾಣಿಸಿಕೊಳ್ತಾ ಇರುವಂಥದ್ದು ಬಿಜೆಪಿ. ಅದು 2020ರ ಚುನಾವಣೆಯ ಸಂದರ್ಭದಲ್ಲಿ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರಿಗೆ ಬಹಳ ಕ್ಲಿಯರ್ ಕಟ್ ಆಗಿ ಅದರ ಒಂದು ಸೂಚನೆ ಸಿಕ್ಕಿತ್ತು. ಹೀಗಾಗಿ ಬಿಜೆಪಿಗೆ ಬಿಹಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅರಳುವಂತಹ ಬಯಕೆ ಕಾಣ್ತಾ ಇದೆ. ಸದ್ಯ ಇರುವಂತಹ ಸಿಚುವೇಶನ್ ಕೂಡ ಅದಕ್ಕೆ ಪೂರಕವಾಗಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರಲ್ಲಿರುವಂತಹ ಚಿಂತನೆ, ಬಿಜೆಪಿ ರಾಷ್ಟ್ರ ಮಟ್ಟದ ನಾಯಕರಲ್ಲಿರುವಂತಹ ಚಿಂತನೆ. ಹೀಗಾಗಿ ಸ್ಟ್ರಾಂಗ್ ಪ್ಲೇಯರ್ ಆಗಿ ಹೊರಹೊಮ್ಮಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸದ್ಯ ಬಿಜೆಪಿ ನಾಯಕರಿದ್ದಾರೆ. ಅದು 2024ರ ಲೋಕಸಭಾ ಚುನಾವಣೆ ಇರಬಹುದು ಅಥವಾ 2025ರಲ್ಲಿ ಬರುವಂತಹ ಬಿಹಾರದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಇರಬಹುದು. ಸರಿ, ಬೇಡ, ಯಾವುದೇ ಮೈತ್ರಿ ಬೇಡ, ಹೇಗೂ 77 ಸೀಟ್ಗಳಲ್ಲಿ ಗೆದ್ದಿದ್ದೇವೆ, ಮುಂದಿನ ಚುನಾವಣೆಯಲ್ಲಿ ಒಂಟಿಯಾಗಿ ಹೋರಾಟ ಮಾಡೋಣ, ಸೋಲೋ ಪರ್ಫಾರ್ಮೆನ್ಸ್ ಅನ್ನ ಕೊಡೋಣ, ಖಂಡಿತವಾಗ್ಲೂ ಜನ ನಮ್ಮ ಪರವಾಗಿ ನಿಲ್ತಾರೆ ಅನ್ನುವಂತಹ ಒಂದು ನಂಬಿಕೆನಲ್ಲಿ ಸದ್ಯ ಬಿಜೆಪಿ ಪಾಳಿಯಾಗಿದೆ. ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ದಾಖಲು ಮಾಡುತ್ತೆ ಅಂತ ಹೇಳಿ CSDS ಅನ್ನುವಂತಹ ಒಂದು ಸಮೀಕ್ಷೆಯೇ ಬಿಹಾರದ ರಾಜಕಾರಣದ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದೆ. ಇದು ಕೂಡ ಬಿಜೆಪಿಗೆ ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್. ಇನ್ನು ಜಾತಿ ಸಮೀಕರಣದ ಮೇಲೆ ಫೋಕಸ್ ಮಾಡಬೇಕು ಬಹಳ ಪ್ರಮುಖವಾಗಿ. ಬಿಹಾರದಲ್ಲಿ ಯಾದವಾಸ್ ಇದ್ದಾರೆ, ಮುಸ್ಲಿಂ ವೋಟ್ ಇದೆ, ದಲಿತ ವೋಟ್ಗಳಿದೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಬಿಜೆಪಿ. ಹೀಗಾಗಿ ಮುಂದಿನ ಸಮಯವನ್ನ ಅದಕ್ಕೆ ಮೀಸಲಿಡಬೇಕು, ತಳಮಟ್ಟದಲ್ಲಿ ಬಿಜೆಪಿಯನ್ನ ಸ್ಟ್ರಾಂಗ್ ಮಾಡಬೇಕು, ಈ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಜೊತೆಗೆ ಈಗಾಗಲೇ ಬಿಹಾರದಲ್ಲಿ 243 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಂಘಟನಾ ಕೆಲಸ ಶುರುವಾಗಿದೆ. ಕಳೆದ ತಿಂಗಳೇ JP ನಡ್ಡಾ ಅವರು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಬಿಹಾರಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ 543 ಕ್ಷೇತ್ರಗಳಲ್ಲೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡುವಂತಹ ಪಕ್ಷದ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ಬಂದಿದ್ದಾರೆ. ಮುಂದಿನ ಚುನಾವಣೆ ಯಾವ ಅಸ್ತ್ರವನ್ನ ಇಟ್ಕೊಂಡು ಹೋಗೋದು ಪ್ರಮುಖವಾದಂತ ಅಸ್ತ್ರ ಇದೆಯಲ್ಲ ಪಲ್ಟು ರಾಮ್ ನಿತೀಶ್ ಕುಮಾರ್ ವಚನ ಭ್ರಷ್ಟ ನಿತೀಶ್ ಕುಮಾರ್ ನಂಬಿಕೆ ದ್ರೋಹಿ ನಿತೀಶ್ ಕುಮಾರ್ ಈ ಅಸ್ತ್ರವನ್ನ ಬಳಕೆ ಮಾಡಬೇಕು ಅಂತ ಹೇಳಿ ಫುಲ್ ಸಿದ್ಧ ಆಗಿದ್ದಾರೆ ಬಿಜೆಪಿ ನಾಯಕರು ಆ ಮೂಲಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು 2020 ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೈ ಕೊಟ್ಟರಲ್ಲ ಆಗ ಬಿಜೆಪಿಗೆ ಅನುಕಂಪದ ಮತಗಳು ಬಂತಲ್ಲ ಅಂತಹ ಅನುಕಂಪದ ಮತಗಳ ಬುಟ್ಟಿಗೆ ಕೈ ಹಾಕುವಂತ ಪ್ರಯತ್ನವನ್ನ ಸದ್ಯ ಅಲ್ಲಿನ ಬಿಜೆಪಿ ನಾಯಕರು ರಾಷ್ಟ್ರ ಬಿಜೆಪಿ ನಾಯಕರು ಮಾಡುವಂತ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಭವಿಷ್ಯದ ಆಲೋಚನೆಗಳನ್ನ ಇಟ್ಕೊಂಡೆ ನಿತೀಶ್ ಕುಮಾರ್ ಅವರು ಇನ್ನು 2-3 ವರ್ಷ ಇದೆ ಆಡಳಿತ ಹೋದ್ರೆ ಹೋಗ್ಲಿ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ನಮ್ಮ ಬೇಸ್ ಅನ್ನ ಗಟ್ಟಿ ಮಾಡ್ಕೊಳ್ಳೋಣ ಮೈತ್ರಿ ಏನು ಮಾಡ್ಕೊಂಡಿದ್ದ ಪ್ರಾದೇಶಿಕ ಪಕ್ಷ ಏನಿದೆ ಅದನ್ನ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿ ಬಿಜೆಪಿಯನ್ನೇ ಗಟ್ಟಿಯಾಗಿ ಅರಳಿಸಿ ಬಿಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ ಅನ್ನುವಂತಹ ಚರ್ಚೆಗಳು ಸದ್ಯ ನಡೀತಾ ಇದೆ।